ಕೇಳಿದ್ರಾ ಫಿಲ್ಮಿ ಬೀಟ್ ಕನ್ನಡ, ನಾನು ಶ್ರುತಿ ಪಾಟೀಲ್. ಸ್ಯಾಂಡಲ್ವುಡ್ನಲ್ಲಿ ಈಗಾಗಲೇ ಯಶ್, ಶಿವಣ್ಣ, ಸುದೀಪ್ ಸಾಕಷ್ಟು ಕಲಾವಿದರು ಬಂದು ಸಿಕ್ಕಾಪಟ್ಟೆ ಹೆಸರನ್ನ ಮಾಡಿದ್ದಾರೆ. ಅದೇ ರೀತಿ 2006 ಭರವಸೆ ಮೂಡಿಸಿರು ನಾಯಕರು ಯಾರು ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮ್ಮಲ್ಲಿದ್ಯಾ? ಹಾಗಿದ್ರೆ ನಾವ್ ಹೇಳ್ತೀವಿ ಕೇಳಿ. 2016 ಬರೀ ಸ್ಟಾರ್ ನಟರಿಗೆ ಮಾತ್ರ ಅಲ್ಲ, ಹೊಸಬರಿಗೂ ಅದೃಷ್ಟ ತಂದ್ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ರಾಜಕೀಯ ವ್ಯಕ್ತಿಗಳ ಮಕ್ಕಳಿಗೆ ಈ ವರ್ಷ ಲಕ್ಕಿಯಾಗಿದೆ. ಹೆಚ್ ಡಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರ್, ಹೆಚ್ ಎಂ ರೇವಣ್ಣವರ ಪುತ್ರ ಅನೂಪ್ ರೇವಣ್ಣ, ಚಲುವರಾಯ ಸ್ವಾಮಿಯವರ ಮಗ ಸಚಿನ್ ಸೇರಿದಂತೆ ಅನೇಕ ಯುವ ನಟರು 2016 ಸ್ಯಾಂಡಲ್ವುಡ್ನ ಬೆಳ್ಳಿ ಪರದೆ ಮೇಲೆ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿದ್ರು. ಇನ್ನು ನಟ ಪ್ರವೀಣ್, ಸೂರಜ್ ಗೌಡ, ಅನೂಪ್ ರೇವಣ್ಣ, ದಿಲೀಪ್ ಪ್ರಕಾಶ್, ಸಚಿನ್, ಗೆಡ್ಡಪ್ಪ, ನಿಖಿಲ್ ಕುಮಾರ್ ತಮ್ಮ ಮೊದಲ ಚಿತ್ರದಲ್ಲೇ ಗಾಂಧಿನಗರದಲ್ಲಿ ಭರವಸೆ ಮೂಡಿಸಿರು ನವನಾಯಕರ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ. ಹಾಗಿದ್ರೆ ಈ ಎಲ್ಲ ನಾಯಕರು ಈ ವರ್ಷ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವ್ರೆ. ತಮ್ಮದೇ ಆದ ಪ್ರತಿಭೆ ಮೂಲಕ ಕನ್ನಡ ಕಲಾರಸಿಕರ ಮನಗೆದ್ದವರು. ಇವರಲ್ಲಿ ಯಾರು ಈ ವರ್ಷದ ಅತ್ಯುತ್ತಮ ನಾಯಕ ಎನಿಸ್ಕೊಳ್ತಾರೆ ಅನ್ನೋದನ್ನ ನೋಡೋ ಕುತೂಹಲ ನಿಮ್ಮಲ್ಲಿದ್ರೆ ಖಂಡಿತ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮೇ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್.